ಸೊ ಅದರಲ್ಲಿ ಮಂತ್ರಿ ಆಗ್ತೀನಿ ಅಂತನೂ ಪ್ರಚಾರದಲ್ಲಿ ನೀವು ಹೇಳ್ತಾ ಇದ್ರಿ. ನೋಡಿ ಆಗಬಾರ್ದಂತ ಇದೆಯಾ? ನಾನು ಕೆಲಸ ಮಾಡಿದ್ದೀನಿ, ರಾಜ್ಯ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದೀನಿ, ಜಿಲ್ಲಾ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದೀನಿ, ಜನರ ಹತ್ರ ಇದ್ದೀನಿ, ಖಂಡಿತವಾಗ್ಲೂ ಆಸೆ ಇಟ್ಕೊಂಡಿದ್ದೀನಿ. ನನ್ನ ಕ್ಷೇತ್ರ ಬಹಳ ಹಿಂದುಳಿದಂಥ ಕ್ಷೇತ್ರ. ಯಾರಾಗಬೇಕು ರಾಜ್ಯದ ಮುಖ್ಯಮಂತ್ರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ? ಕಾಂಗ್ರೆಸ್ನವರಾಗಬೇಕು. ಯಾರು? ಕಾಂಗ್ರೆಸ್ನವರಾಗಬೇಕು. ಅದರಲ್ಲಿ ಯಾರು? ಹೈಕಮಾಂಡು, ಎಲ್ಲ ಶಾಸಕರು ಯಾರನ್ನ ತೀರ್ಮಾನ ಮಾಡ್ತಾರೆ ಅವರಾಗಬೇಕು, ಕಾಂಗ್ರೆಸ್ನವರಾಗಬೇಕು. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾ? ಯಾರಾದರೂ ಆಗಲಿ, ನಾನು ಪದೇ ಪದೇ ಅದನ್ನೇ ಹೇಳ್ತೀನಿ. ಬೇರೆಯವ್ರ ಥರ ನಾನು ಇವರೇ ಆಗಬೇಕು ಇವರೇ ಆಗಬೇಕು ಅಂತ ಹೇಳುವಷ್ಟು ದೊಡ್ಡವಳಲ್ಲ. ಹೈಕಮಾಂಡ್ ಡಿಸಿಷನು. ಯಾರೇ ಆದರೂ ಕೂಡ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಆಗಬೇಕನ್ನುವಂಥ ಬಹಳ ಗಟ್ಟಿ ಧ್ವನಿಯಿಂದ ಹೇಳಲಿಕ್ಕೆ ಬಯಸ್ತೀನಿ. ನೀವು ಆ ರೀತಿ ಬಂದರೆ ನಾನು ಈ ರೀತಿ ಕ್ವಶನ್ ಕೇಳ್ತೀನಿ. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ನಡುವೆ ಮುಖ್ಯಮಂತ್ರಿ ಫೈಟ್ ಬಂದಾಗ ಎಮ್ ಎಲ್ ಎಗಳು ಓಟ್ ಬೇಕು, ನೀವು ಯಾರಿಗೆ ಓಟ್ ಹಾಕ್ತೀರಾ? ಗುಪ್ತ ಮತದಾನ ಇರುತ್ತೆ, ಅದನ್ನು ನಾನು ನಿಮಗೆ ಯಾಕೆ ಹೇಳಿ? ಬಹಿರಂಗವಾಗಿ ಹೇಳೋದಿಲ್ಲ. ನಾನು ಹೇಳಲ್ಲ. ಯಾರ ಕಡೆ ಗೆಲುವು ಜಾಸ್ತಿ? ನಾನು ಅದನ್ನು ಹೇಳೋಕ್ಕಾಗಲ್ಲ. ನಾವು ಗುಪ್ತ ಮತದಾನ ಮಾಡ್ತೀವಿ. ಒಟ್ಟಿಗೆ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಆಗಬೇಕನ್ನೋದು ಆಸೆ. ಬೆಳಗಾವಿ 18 ಕ್ಷೇತ್ರದಲ್ಲಿ ಎಷ್ಟು ಕಾಂಗ್ರೆಸ್ ಗೆಲ್ಲುತ್ತೆ ಈ ಬಾರಿ? ಈ ಸಾರಿ ಬಹಳ ಒಳ್ಳೆಯ ವಾತಾವರಣ ಇದೆ. ನಾವು ಇಲೆಕ್ಷನ್ಗಿಂತ ಮುಂಚೆ, ಟಿಕೆಟ್ ಅನೌನ್ಸ್ಗಿಂತ ಮುಂಚೆ ನಾವು ಒಂದು ಕಾನ್ಫಿಡೆನ್ಸ್ ಲೆವೆಲ್ನಲ್ಲಿ ಇದ್ವಿ. ಬಟ್ ಈಗೇನು, ಎವ್ರಿ ಡೇ ನಾವು ರಿಪೋರ್ಟ್ ತೊಗೊಳ್ತಾ ಇದ್ದೀವಿ. ಪ್ರತಿಯೊಂದು ಕಾನ್ಸ್ಟೆನ್ಸಿ ವೈಸ್ ನಾನು ಟಚ್ನಲ್ಲಿದ್ದೀನಿ. ಸೊ ಬಹುಶಃ 11-13 ಸೀಟು, ನಾವು ಹೇಳ್ತೀವಿ 15 ಸೀಟು ಅಂತ, ಬಟ್ 11 ಮಿನಿಮಮ್, 11 ಮ್ಯಾಕ್ಸಿಮಮ್ 13 ಸೀಟು ನಾವು ಗೆಲ್ಲುವಂಥ ಎಲ್ಲ ರೀತಿಯ ಲಕ್ಷಣಗಳು, ಅವಕಾಶಗಳಿವೆ.